ಇವತ್ತು ನೋಡ್ತಿರೋದು ಒಂದು ಇಟಾಲಿಯನ್ ಮೂವಿ ಮಲೆನಾ. ಒಂದು 13 ವರ್ಷದ ಹುಡುಗ ಒಂದು 27 ವರ್ಷದ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಲವ್ ಮಾಡ್ತಾನೆ. ಅವ್ನು ಕೊನೆಗೆ ಆ ಹುಡುಗಿನ ಲವ್ ಮಾಡಿ ಮ್ಯಾರೇಜ್ ಮಾಡ್ದನ ಇಲ್ವ ಅಂತ ಹೇಳೋದು ಈ ಮೂವಿ ಸ್ಟೋರಿ ಅಲ್ಲ. ಈ ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ಈ ಸೊಸೈಟಿಯಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬಂದಂತಾನೆ ಈ ಮೂವಿ ಸ್ಟೋರಿ. ಈ ಮೂವಿ ಟೈಮ್ ಪೀರಿಯಡು ವರ್ಲ್ಡ್ ವಾರ್ 2. ರೆನೆಟ್ ಅಂತ ಒಂದು ಹುಡುಗ 13 ವರ್ಷದ ಹುಡುಗ ಅವ್ರ ಅಪ್ಪನ ಹತ್ರ ಒಂದು ಹೊಸ ಸೈಕಲ್ ಕೇಳಿ ಈಸ್ಕೊಂಡು ಅವ್ರ ಫ್ರೆಂಡ್ಸ್ನ ನೋಡಕ್ಕೆ ಹೋಗ್ತಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಯಾರೋ ಒಬ್ಬರಿಗೆ ವೇಟ್ ಮಾಡ್ತಿದ್ದಾರೆ. ಇವನು ಯಾರಂತ ಗೊತ್ತಿಲ್ಲದೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ ಅವ್ರ ಜೊತೆ. ಆ ಜಾಗದಲ್ಲಿ ಒಂದು ಲೇಡಿ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಅವಳೇ ಮಲೇನ. ಅವಳಷ್ಟೊಂದು ಬ್ಯೂಟಿಫುಲ್ ಆಗಿರ್ತಾಳೆ, ಅದರಿಂದ ಆ ಊರಲ್ಲಿರೋ ಜೆಂಟ್ಸ್ಗೆಲ್ಲ ಅವಳ ಮೇಲೆ ಒಂದು ಕಣ್ಣು. ಆ ಜೆಂಟ್ಸ್ಗೆ ವೈಫ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಈ ಮಲೇನನ ಕಂಡ್ರೇ ಆಗಲ್ಲ. ಮಲೇನಗೆ ಒಂದು ಹಸ್ಬೆಂಡ್ ಇದ್ದಾನೆ, ಅವನು ವರ್ಲ್ಡ್ ವಾರ್ 2 ಹೋಗಿದ್ದಾನೆ. ಈ ಮಲೇನನ ನೋಡಿದ ತಕ್ಷಣ ಅವನಿಗೆ ಲವ್ ಆಗ್ಬಿಡುತ್ತೆ ನಮ್ಮ ಹೀರೋಗೆ. ಅವ್ನ ಮಲೇನನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮಲೇನಗೆ ಒಂದು ಅಪ್ಪ ಇದ್ದಾನೆ, ಅವನು ಆ ಸ್ಕೂಲಲ್ಲಿ ಪ್ರೊಫೆಸರ್ ಆಗಿದ್ದಾನೆ. ಇವನು ಸ್ಕೂಲ್ನ ಬಂಕ್ ಹಾಕ್ಬಿಟ್ಟು ಹೋಗಿ ಮಲೇನ ಅವ್ರ ಮನೆ ಮುಂದೆ ನಿಂತ್ಕೊಂಡಿದ್ದಾನೆ, ಕುತ್ಕೊಂಡಿದ್ದಾನೆ. ಕುತ್ಕೊಂಡು ಮಲೇನ ಕರೀತಾಳ ಇಲ್ವ ಅಂತ ನೋಡ್ತಾ ಇದ್ದಾನೆ. ಆಮೇಲೆ ಈ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬೀಚಲ್ಲಿ ಕುತ್ಕೊಂಡಿದ್ದಾರೆ. ಬೀಚಲ್ಲಿ ಕುತ್ಕೊಂಡು ಅವ್ರ ಪ್ರೈವೇಟ್ ಪಾರ್ಟ್ನ ಮೆಷರ್ ಮಾಡ್ತಾ ಇದ್ದಾರೆ. ಇವನು ಚಿಕ್ಕದಾಗಿದೆ, ಇವನು ದೊಡ್ಡದಾಗಿದೆ ಅಂತ ಹೇಳಿ ಕಿಂಡಲ್ ಮಾಡ್ತಾ ಇದ್ದಾರೆ. ಆಮೇಲೆ ರೆನೆಟ್ ಅವ್ರ ಅಪ್ಪ ಬಂದು ಹೊಡಿತಾ ಇದ್ದಾನೆ ರೆನೆಟಾಗೆ ಸ್ಕೂಲ್ನ ಬಂಕ್ ಹಾಕಿದ್ದಕ್ಕೆ. ಮಲೇನವ್ರ ಮನೆ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಆ ಮರಕ್ಕೆ ನೈಟ್ ಟೈಮಲ್ಲಿ ಇವನು ಹೋಗಿ ಕಿಟಕಿಯಿಂದ ನೋಡ್ತಾ ಇದ್ದಾನೆ ಈ ಮಲೇನ ಏನು ಮಾಡ್ತಿದ್ದಾಳೆ ಅಂತ ಹೇಳಿ. ಮಲೇನ ಅವ್ರ ಹಸ್ಬೆಂಡು ಇಲ್ಲದೇ ಇರೋದ್ರಿಂದ ಅವ್ನ ಫೋಟೋನ ಇಟ್ಕೊಂಡು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆ ಸಾಂಗ್ನ ಕೇಳಿಸ್ಕೊಂಡು ಇವನು ಹೋಗಿ ಅಂಗಡಿಯಲ್ಲಿ ಅದೇ ಥರ ಸಾಂಗ್ ಬೇಕಂತ ಕೇಳಿ ಈಸ್ಕೊಂಡೋಗಿ ಕೇಳ್ತಾ ಇದ್ದಾನೆ. ಆ ಟೈಮಿಗೆ ಕೇಳ್ತಾ ಇರುವಾಗ ಮಲೇನ ಇವನ ಪಕ್ಕದಲ್ಲಿ ಇರೋ ಥರ ಇವನ ಜೊತೆ ರೊಮ್ಯಾನ್ಸ್ ಮಾಡ್ತಿರೋ ಥರ ಇಮೇಜಿನ್ ಮಾಡ್ಕೋತಾನೆ ಇವನೇ. ಇವನೇ ಸೆಕ್ಷುವಲಿ ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡ್ತಾನೆ. ಆಮೇಲೆ ಡೈಲಿ ಮಲೇನನ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಅಲ್ಲಿರೋ ಎಲ್ಲ ಜೆಂಟ್ಸು, ರೋಡಲ್ಲಿರೋ ಎಲ್ಲ ಜೆಂಟ್ಸು ಮಲೇನನ್ನ ನೋಡ್ತಾ ಇರ್ತಾರೆ. ಇವನು ಹಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಮಲೇನ ಯಾರೋ ಒಬ್ಬರನ್ನ ಡೈಲಿ ನೋಡೋಕೆ ಹೋಗ್ತಾ ಇರ್ತಾಳೆ, ಅದ್ಯಾರಂತ ಇವನಿಗೆ ಗೊತ್ತಿರಲ್ಲ. ಆಮೇಲೆ ಇವ್ನು ನೋಡೋ ಮೂವೀಸ್ ಅಲ್ಲ ಮಲೇನ ಇರೋಂಗೆ, ಮಲೇನ ಇವನು ಹೀರೋ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಂಗೆ ಇಮೇಜಿನ್ ಮಾಡ್ಕೋತಿರ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಈ ಮಲೇನ ಯಾರನ್ನ ನೋಡೋಕೆ ಹೋಗ್ತಿದ್ದಾಳೆ ಅಂತ ಹೋಗಿ ನೋಡ್ತಾ ಇರ್ತಾನೆ. ಇನ್ನೂ ಆ ಮನೆ ಮುಂದೆ ಹೋಗಿ ನೋಡ್ತಾನೆ, ಯಾರಂತ ನೋಡಿದ್ರೆ ಮಲೇನವ್ರ ಅಪ್ಪ. ಮಲೇನ ಮತ್ತು ಮಲೇನವ್ರ ಅಪ್ಪ ಬೇರೆ ಬೇರೆ ಆಗಿರ್ತಾರೆ. ಮಲೇನ ಮಲೇನವ್ರ ಅಪ್ಪನಿಗೆ ಮೆಡಿಸಿನ್ ಕೊಡೋಕ್ಕೆ ಹೋಗ್ತಾಳೆ ಡೈಲಿ. ಅದನ್ನ ನೋಡಿ ಸ್ವಲ್ಪ ಇದಾಗುತ್ತೆ, ಸಮಾಧಾನ ಆಗುತ್ತೆ ಇವನಿಗೆ. ಆಮೇಲೆ ನೈಟ್ ಟೈಮಲ್ಲಿ ಮಲೇನೆ ಮತ್ತು ಇವನು ರೊಮ್ಯಾನ್ಸ್ ಮಾಡ್ತಿರಂಗೆ ಇಮೇಜಿನ್ ಮಾಡ್ಕೊಂಡು ಬೆಡ್ ಮೇಲೇ ಈ ಮ್ಯಾಸ್ಟರ್ಬೇಷನ್ ಮಾಡ್ತಿರ್ತಾನೆ. ಅದರಿಂದ ಬೆಡ್ ಅಲ್ಲಾಡ್ತಾ ಇರುತ್ತೆ, ಅದರಿಂದ ಸೌಂಡ್ ಬರ್ತಾ ಇರುತ್ತೆ. ಅವ್ರ ಅಪ್ಪ ಬೈತಾ ಇದ್ದಾನೆ ಏನೊಂದು ಸೌಂಡ್ ಅಂತ ಹೇಳಿ. ನೆಕ್ಸ್ಟ್ ಡೇ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಏನಂದರೆ ಮಲೇನ ಹಸ್ಬೆಂಡು ವರ್ಲ್ಡ್ ವಾರಲ್ಲಿ ಸತ್ತೋದು ಅಂತ ಹೇಳಿ. ಅದರಿಂದ ಆ ಊರಲ್ಲಿರೋ ಲೇಡೀಸ್ ಎಲ್ಲ ಮಲೇನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇರ್ತಾರೆ. ಇವನು ಹೋಗಿ ಅವ್ರನ್ನೆಲ್ಲ ರಿವೆಂಜ್ ತಗೊಂಡಿದ್ದಾನೆ. ಆಮೇಲೆ ಇವನೊಂದು ಚರ್ಚ್ಗೆ ಬಂದು ಅಲ್ಲಿರೋ ಒಂದು ದೇವ್ರ ಹತ್ರ ಮಲೇನ ಒಂದು ವಿಡೋ ಆಗಿದ್ದಾಳೆ, ಅವಳನ್ನ ಹೆಂಗಾರ ಕಾಪಾಡೋ, ಈ ಟೌನಿಂದ ಅವಳನ್ನ ಕಾಪಾಡೋ, ನಾನು ದೊಡ್ಡವನಾಗಕೊಂಡ ಕಾಪಾಡೋ ಸಾಕು ಅವಳನ್ನ, ಆಮೇಲೆ ನಾನೇ ದೊಡ್ಡವನಾಗಿ ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಈ ಮಲೇನ ಬಗ್ಗೆ ಕೆಟ್ಟದಾಗ ಮಾತಾಡೋರನ್ನೆಲ್ಲ ರಿವೆಂಜ್ ತಗೊಂಡಿದ್ದಾನೆ. ಆಮೇಲೆ ಮಲೇನ ಅವ್ರ ಮನೆ ಹತ್ರ ಹೋಗಿ ಅವಳದು ಇನ್ನರ್ ವೇರ್ನ ಎತ್ಕೊಂಡು ಬಂದ್ಬಿಡ್ತಾನೆ. ಅವ್ನ ಬೆಡ್ಡಲ್ಲಿ ಸ್ಪ್ರಿಂಗಲ್ಲಿ ಮ್ಯಾಸ್ಟರ್ಬೇಟ್ ಮಾಡಿದ್ರೆ ಸೌಂಡ್ ಬರಬಾರ್ದು ಅಂತ ಹೇಳಿ ಆಯಿಲ್ ಎಲ್ಲ ಹಾಕ್ತಾನೆ. ಆಮೇಲೆ ನೈಟು ಮಲೇನನ ಇಮೇಜಿನ್ ಮಾಡ್ಕೊಂಡು ಇನ್ನರ್ ವೇರ್ನೆಲ್ಲ ಇದು ಮಾಡ್ಕೊಂಡು ಮ್ಯಾಸ್ಟರ್ಬೇಟ್ ಮಾಡ್ತಾನೆ, ಹಂಗೆ ಮಲ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದು ಬಂದು ಅವ್ರ ಅಪ್ಪ ಎದ್ದಳು ಎದ್ದಳು ಟೈಮ್ ಆಯ್ತು ಅಂತ ಹೇಳ್ತಾನೆ. ನೋಡಿದ್ರೆ ಅವ್ನ ಮೂತಿ ಮೇಲೆ ಆ ಇನ್ನರ್ ವೇರ್ನ ನೋಡ್ಬಿಡ್ತಾನೆ. ಈಗ ಅವ್ರ ಅಪ್ಪ ಜೋರಾಗಿ ಕಿಸ್ತಾನೆ, ಅವ್ನು ಎದ್ದು ಅಲ್ಲಿಂದ ಓಡೋಗ್ತಾನೆ. ಅವ್ರ ಅಮ್ಮ ನೋಡಿ ಏನದು ಅಂತ ಕೇಳ್ತಾರೆ. ಇಲ್ಲಮ್ಮ ಇದು ಹ್ಯಾಟು ಅಷ್ಟೇ ಅಂತ ಹೇಳ್ತಾನೆ. ಅವ್ರ ಅಮ್ಮನಿಗೆ ಗೊತ್ತು ಇದು ಇನ್ನರ್ ವೇರ್ ಅಂತ ಹೇಳಿ ಇವಾಗ ಅವನ್ನ ಒಂದು 3 ದಿನ ಹೌಸ್ ಅರೆಸ್ಟ್ ಮಾಡಿ ಇಕ್ತಾರೆ. ಆಮೇಲೆ ಡಾಕ್ಟರ್ ಎಲ್ಲ ಬಂದು ಇವನಿಗೆ ಸ್ವಲ್ಪ ಗಾಳಿ ಬೇಕಂತ ಹೇಳಿ ಆಚೆ ಬಿಡ್ತಾರೆ. ಆಮೇಲೆ ಸ್ಕೂಲಲ್ಲಿ ತೋರಿಸ್ತಾರೆ. ಸ್ಕೂಲಲ್ಲಿ ಈ ಮಲೇನವ್ರ ಅಪ್ಪ ಪ್ರೊಫೆಸರು ಪಾಠ ಮಾಡ್ತಿರುವಾಗ ಅವನಿಗೊಂದು ಮೆಸೇಜ್ ಬರುತ್ತೆ, ಏನಂದರೆ ನಿಮ್ಮ ಮಗಳು ಮಲೇನ ಈ ಊರಲ್ಲಿರೋ ಈ ಟೌನಲ್ಲಿರೋ ಎಲ್ಲ ಜೆಂಟ್ಸ್ ಜೊತೆನೂ ಮಲ್ಕೊಂಡಿದ್ದಾಳೆ, ಮಲ್ಕೋತಿದ್ದಾಳೆ ಅಂತ ಹೇಳಿ ಕೆಟ್ಟದಾಗ ಒಂದು ನ್ಯೂಸ್ ಬಂದಿದೆ. ಅದನ್ನು ಕೇಳಿ ಇವನು ಡಿಸಪಾಯಿಂಟಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ರೆನೆಟೊ ಮಲೇನವ್ರ ಮನೆಗೆ ಹೋಗ್ತಾನೆ, ಅವ್ರನ್ನ ಯಾರೋ ಒಬ್ಬ ಬಂದು ಕಿಸ್ ಮಾಡಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಈಗ ಆಚೆ ಇನ್ನೊಬ್ಬ ಬರ್ತಾನೆ, ನೀನಕ್ಕ ಅವ್ಳ ಮನೆಗೆ ಹೋದೆ, ನಾನ್ಕೊಂಡು ಹೋಗ್ಬೇಕಾಗಿರೋದು, ನಾನ್ಕೊಂಡು ನೆಕ್ಸ್ಟ್ ಹಸ್ಬೆಂಡ್ ಅವ್ಳಿಗೆ ಅಂತ ಹೇಳಿ ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಅವರಿಬ್ರು ಒಬ್ಬನ ವೈಫ್ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ ಆ ಹಸ್ಬೆಂಡ್ನ, ಅದರಿಂದ ಅವಳು ಇದನ್ನೆಲ್ಲ ನೋಡಿ ಕೋರ್ಟಲ್ಲಿ ಕೇಸ್ ಕೊಟ್ಬಿಡ್ತಾಳೆ. ಆಮೇಲೆ ಕೋರ್ಟಲ್ಲಿ ಮಲೇನಗೋಸ್ಕರ ಒಬ್ಬ ಬಂದು ಲಾಯರ್ ಬಂದು ಮಾತಾಡ್ತಾ ಇರ್ತಾನೆ. ಆಮೇಲೆ ಮಾತಾಡಾದ್ಮೇಲೆ ಈ ಲಾಯರ್ಗೆ ಅವಳು ದುಡ್ಡು ಕೊಡೋಕೆ ಹೋಗ್ತಾಳೆ, ನನಗೆ ದುಡ್ಡೆಲ್ಲ ಬೇಕಾಗಿಲ್ಲ, ನನಗೆ ಬೇಕಾಗಿರೋದೇ ಬೇರೆ ಅಂತ ಹೇಳಿ ಮಲೇನವ್ರ ಮನೆಗೆ ಹೋಗಿ ಫೋರ್ಸ್ ಮಾಡಿ ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ಈ ರೆನೆಟಗೆ ಕೋಪ ಬರ್ತಿದೆ. ಸ್ಕೂಲಲ್ಲಿರೋ ಟೀಚರ್ನೆಲ್ಲ ಹಂಗೆ ಮಲೇನ ಥರ ಥಿಂಕ್ ಮಾಡಿಕೊಂಡು ಇದ್ದಾನೆ. ಈ ಮಲೇನ ಥರ ಮಾಡಿದ್ರು ಅವಳ ಮೇಲಿರೋ ಲವ್ ಇನ್ನೂ ಇವನಿಗೆ ಹೋಗಿಲ್ಲ. ಈ ಮಲೇನಗೆ ಬೇರೆ ತಿನ್ನಕೂಟ ಎಲ್ಲ ಏನಿಲ್ಲ, ಯಾಕಂದರೆ ಅವ್ರ ಅಪ್ಪ ಬೇರೆ ಮಾತಾಡಲ್ಲ ಅವಳ ಜೊತೆ. ಆ ಟೈಮಲ್ಲಿ ಬೇರೆ ದೇಶದವರು ಈ ದೇಶದ ಮೇಲೆ ಪ್ಲೇನಲ್ಲಿ
ಮನೇಲಿ ಬಂದು ಬಾಂಬ್ ಹಾಕ್ತಾರೆ. ಆ ಇನ್ಸಿಡೆಂಟಲ್ಲಿ ಮಲೆನಾರ ಅಪ್ಪ ಸಾಯ್ತಾನೆ. ಅದರಿಂದ ಮಲೆನನ್ನ ಸಮಾಧಾನ ಮಾಡೋಕ್ಕೆ ಎಲ್ಲ ಜೆಂಟ್ಸು ಹಗ್ ಮಾಡ್ಕೊಂಡು ಹೋಗ್ತಾರೆ. ಈ ಕ್ಯೂಯಲ್ಲಿ ಈ ರೆನಾಲ್ಡೋನ ನಿಂತ್ಕೊಂಡಿರ್ತಾನೆ. ಆ ಟೈಮಲ್ಲಿ ಅವನು ಹಗ್ ಮಾಡೋಕ್ಕೆ ಹೋದಾಗ ಬೇರೆ ಒಬ್ಬ ಬಂದ್ಬಿಟ್ಟು ಈ ಚಿಕ್ಕ ಹುಡುಗ ಆ ಕಡೆ ಹೋಗಂತ ಹೇಳಿ ಅವನು ಹಗ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಈ ಮಲೆನಾಗೆ ತಿನ್ನಕ್ಕೆ ಊಟ ಎಲ್ಲ ಏನಿಲ್ಲ, ಅಲ್ಲಿರೋ ಯಾರು ಕೆಲಸನೂ ಕೊಡ್ತಿಲ್ಲ. ಈಗ ಏನು ಮಾಡ್ತಾಳೆ ಅಂದರೆ ಒಂದು ಪರ್ಫೆಕ್ಟ್ ಪ್ರಾಸ್ಟಿಟ್ಯೂಟ್ ಆಗಿ ಅಪಿಯರೆನ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾಳೆ. ಬಂದು ಒಂದು ಪಬ್ಲಿಕಲ್ಲಿ ಕೂತ್ಕೋತಾಳೆ. ಇದನ್ನೆಲ್ಲ ನೋಡಿ ಈ ರೆನಾಟಗೆ ಸ್ಯಾಡ್ನೆಸ್ ಬರುತ್ತೆ. ನೈಟ್ ಟೈಮಲ್ಲಿ ಅವಳನ್ನ ನೆನೆಸ್ಕೊಂಡು ಮ್ಯಾಸ್ಟರ್ಬೇಟ್ ಮಾಡ್ತಾ ಇದ್ದಾನೆ. ಈ ಮಲೆನಾ ಈ ಪ್ರಾಸ್ಟಿಟ್ಯೂಟ್ ಆಗಿರೋದ್ರಿಂದ ಅಲ್ಲಿರೋ ಸೋಲ್ಜರ್ಸ್ ಜೊತೆಲ್ಲ ಸ್ವಲ್ಪ ಕ್ಲೋಸ್ ಆಗಿರ್ತಾಳೆ. ಇದನ್ನ ನೋಡಿ ಈ ರೆನಾಟಗೆ ಏನೋ ಆಗಿ ಅಲ್ಲಿಂದ ಮೂರ್ಛೆ ಹೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಅವರಮ್ಮ ಏನು ಮಾಡ್ತಾಳೆ ಅಂದರೆ ಇವನಿಗೇನೋ ದೇವ ಗೇವ ಇಟ್ಕೊಂಡೈತೆ ಅಂತ ಹೇಳಿ ಚರ್ಚ್ಗೆಲ್ಲ ಕರ್ಕೊಂಡೋಗಿ ರಿಚರ್ಚ್ ಎಲ್ಲ ಮಾಡ್ತಾ ಇರ್ತಾಳೆ. ಈ ರೆನಾಟೋ ಫೀಲಿಂಗ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋ ಅವರ ಅಪ್ಪ ಏನು ಮಾಡ್ತಾನೆ ಅಂದರೆ ಈ ಪ್ರಾಸ್ಟಿಟ್ಯೂಷನ್ ಸೆಂಟರ್ಗೆ ಕರ್ಕೊಂಡೋಗಿ ಬಿಡ್ತಾನೆ. ಅಲ್ಲಿರೋ ಒಂದು ಪ್ರಾಸ್ಟಿಟ್ಯೂಟ್ ಬಂದು ಈ ರೆನಾಟೋಗೆ ಖುಷಿ ಕೊಡ್ತಾ ಇರ್ತಾಳೆ. ಆ ಪ್ರಾಸ್ಟಿಟ್ಯೂಟ್ನ ಮಲೆನ ಥರ ಇಮ್ಯಾಜಿನ್ ಮಾಡ್ಕೋತಾನೆ ಇವನು. ಈಗ ಮಲೆನ ಮೇಲಿರೋ ಫೀಲಿಂಗ್ಸ್ ಎಲ್ಲ ಹೋಗ್ಬಿಡುತ್ತೆ ರೆನಾಟೋಗೆ. ಆ ಟೈಮಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆ ವೈಫ್ಸ್ ಎಲ್ಲ ಇರ್ತಾರಲ್ಲ ಈ ಮಲೆನ ಒಂದು ಪ್ರಾಸ್ಟಿಟ್ಯೂಟು ಅವಳ ಜೊತೆ ಅವಳನ್ನ ಎಂಜಾಯ್ ಮಾಡೋಕ್ಕೆ ಈ ಹಸ್ಬೆಂಡ್ಸ್ ಎಲ್ಲ ಹೋಗ್ತಾರೆ. ಅವ್ರ ವೈಫ್ಸ್ ಎಲ್ಲ ಬಂದ್ಬಿಟ್ಟು ಈ ಮಲೆನನ್ನು ಹಾಕೊಂಡು ಹೊಡಿತಾ ಇದ್ದಾರೆ ರೋಡಲ್ಲಿ. ಅವಳು ಕೂದಲೆಲ್ಲ ಕಟ್ ಮಾಡಿ ಹಂಗೆ ಹೊಡೆದಾಕ್ಬಿಡ್ತಾರೆ ಫುಲ್ ಬೇಜಾನು. ಅದರಿಂದ ಈ ಮಲೆನ ಆ ಊರನ್ನ ಬಿಟ್ಟು ಹೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಈ ರೆನಾಟೋಗೆ ಸ್ವಲ್ಪ ಫೀಲ್ ಆಗುತ್ತೆ ಹಂಗೆ. ಆಮೇಲೆ ನೆಕ್ಸ್ಟ್ ಡೇ ಒಬ್ಬ ಬರ್ತಾನೆ ಈ ಮಲೆನನ್ನ ಹುಡ್ಕೊಂಡು. ಯಾರಂದರೆ ಈ ಮಲೆನ ಹಸ್ಬೆಂಡು. ಈ ಮಲೆನ ಹಸ್ಬೆಂಡು ಸತ್ತಿರಲ್ಲ ವಾರಲ್ಲಿ, ಒಂದು ಕೈ ಮಾತ್ರ ಹೋಗಿರುತ್ತೆ ಅಷ್ಟೇ. ಅಲ್ಲಿ ಊರವ್ರ ಹತ್ರ ಎಲ್ಲ ಹೋಗಿ ಮಲೆನ ಎಲ್ಲಿ ಮಲೆನ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಒಬ್ಬನ ಹತ್ರ ಹೋಗಿ ಕೇಳ್ತಾನೆ ಮಲೆನ ಎಲ್ಲಿ ಅಂತ. ಅವನು ಮಲೆನ ಬಗ್ಗೆ ಕೆಟ್ಟದಾಗ ಹೇಳ್ತಾ ಇರ್ತಾನೆ. ಅದಕ್ಕೆ ಇವನು ಅವನಿಗೆ ಹೊಡೆಯಕ್ಕೆ ಹೋಗ್ತಾನೆ. ಆದರೆ ಅವನು ಇವನಿಗೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ. ಇವನು ಮಲೆನ ಸ್ಟೇ ಮಾಡಿರೋ ಪ್ಲೇಸ್ಗೆ ಹೋಗ್ತಾನೆ. ಆ ಟೈಮಲ್ಲಿ ನೈಟ್ ಟೈಮಲ್ಲಿ ಒಂದು ಪೇಪರ್ ಬಂದು ಬೀಳುತ್ತೆ ಮೇಲೆ. ಅದೇನೋ ಲೆಟರ್ ಥರ ಬರೆದಿದೆ. ಇವನು ಆಚೆ ಹೋಗಿ ನೋಡ್ತಾನೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ನೋಡಿದ್ರೆ ಈ ರೆನಾಟೋ ಸೈಕಲ್ ಎತ್ಕೊಂಡು ಫಸ್ಟಾಗಿ ಹೋಗ್ಬಿಡ್ತಾನೆ ಅಲ್ಲಿಂದ. ಈಗ ಆ ಲೆಟರ್ನ ಓದ್ತಾನೆ ಇವನು. ಅದರಲ್ಲಿ ಏನು ಬರ್ತಿದೆ ಅಂದರೆ, ನನಗೆ ಧೈರ್ಯ ಇದೆ ಆದರೆ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಧೈರ್ಯ ಇಲ್ಲ. ಧೈರ್ಯ ಅಂದರೆ ಏನಂತ ನಿಮ್ಮ ಹೆಂಡತಿನ ನೋಡಿ ನಾನು ಕಲ್ತ್ಕೊಂಡೆ. ಈ ಊರವರೆಲ್ಲ ನೀನು ಹೆಂಡತಿ ಬಗ್ಗೆ ಕೆಟ್ಟದಾಗ ಹೇಳಿರ್ಬೋದು, ಏನೇನೋ ಬ್ಯಾಡ್ ಥಿಂಗ್ಸ್ ಎಲ್ಲ ಹೇಳಿರ್ಬೋದು, ಆದರೆ ನಿಮ್ಮ ಹೆಂಡತಿ ಬಗ್ಗೆ ನನಗೆ ಗೊತ್ತು. ಅವಳು ನಿಮಗೆ ಲಾಯಲ್ ಆಗಿದ್ಲು, ಅವಳು ಕೊನೆ ಗಂಟ ನಿಮ್ಮನ್ನೇ ಲವ್ ಮಾಡ್ತಿದ್ಲು, ಅವಳಿಗೆ ಬೇರೆ ದಾರಿ ಗೊತ್ತಿರಲಿಲ್ಲ. ನಾನು ಲಾಸ್ಟಾಗಿ ನೋಡಿದಾಗ ನಿಮ್ಮ ಹೆಂಡತಿ ಒಂದು ಟ್ರೈನಲ್ಲಿ ಹತ್ಕೊಂಡು ಒಂದು ಊರಿಗೆ ಹೋಗ್ತಿದ್ಲು ಅಂತ ಹೇಳಿ ಆ ಊರ ಹೆಸರು ಬರೆದಿದ್ದಾನೆ. ಇವನು ನೆಕ್ಸ್ಟ್ ಡೇ ಆ ಊರಿಗೆ ಹೋಗ್ತಾನೆ. ಆಮೇಲೆ ಎಷ್ಟೊಂದು ದಿನ ಆದಮೇಲೆ ಈ ರೆನಾಟೋಗೆ ಒಂದು ಗರ್ಲ್ ಫ್ರೆಂಡು ಸಿಕ್ಬಿಟ್ಟವಳೆ. ಅವಳ ಜೊತೆ ಓಡಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅಲ್ಲಿರೋ ಎಲ್ಲರೂ ಯಾರೋ ಒಬ್ಬರನ್ನ ನೋಡ್ತಾ ಇದ್ದಾರೆ. ಯಾರಂತ ನೋಡಿದ್ರೆ ಈ ಮಲೆನ ಮತ್ತು ಮಲೆನ ಹಸ್ಬೆಂಡು. ಅವರಿಬ್ಬರು ಪೇರ್ ಆಗಿ ಬಂದಿದ್ದಾರೆ. ಈಗ ಅವನ ಒಂದು ಪೇರ್ ಆಗಿ ನೋಡಿದ ತಕ್ಷಣ ಅಲ್ಲಿರೋರೆಲ್ಲ ಮಲೆನ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ನೀಟಾಗಿ ಮಾತಾಡ್ತಾ ಇರ್ತಾರೆ. ಮಾರ್ಕೆಟ್ಗೆಲ್ಲ ಹೋದರೆ ಟೊಮೆಟೊ ಎಲ್ಲ ಫ್ರೀಯಾಗಿ ತಗೊಂಡೋಗಂತ ಹೇಳಿ ಹಣ್ಣು ಫ್ರೂಟ್ಸ್ ಎಲ್ಲ ಕೊಡ್ತಾರೆ. ಇವಳು ಎತ್ಕೊಂಡು ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಅದೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಈ ಹೀರೋ ರೆನಾಟೋ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಹೋಗಿ ಎತ್ಕೊಡ್ತಾನೆ ಆ ಮಲೆನಾಗೆ. ಎತ್ಕೊಡ್ತಾ ಇರುವಾಗ ಅವಳ ಕೈನ ಹಂಗೆ ಟಚ್ ಮಾಡ್ತಾನೆ. ಅದೇ ಫಸ್ಟ್ ಟೈಮು ಅವಳ ಕೈನ ಟಚ್ ಮಾಡ್ತಿರೋದು ಅವನು. ಹಂಗೆ ಅವಳಿಗೆ ಗುಡ್ ಲಕ್ ಅಂತ ಹೇಳ್ತಾನೆ. ಅವಳು ಹಂಗೆ ಥ್ಯಾಂಕ್ ಯು ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲೇ ಈ ಮೂವಿನ ಎಂಡ್ ಮಾಡ್ತಾರೆ. ಈಗ ಈ ಮೂವಿಯಲ್ಲಿ ಹೇಳ್ತಿರೋದೇನು, ಈ ಸೊಸೈಟಿಯಲ್ಲಿ ಒಂದು ಹುಡುಗಿ ಒಂದು ಪೇರ್ ಆಗಿದ್ದರೆ, ಒಂದು ಲೀಗಲ್ ಸಪೋರ್ಟಿಂದ ಇದ್ದರೆ ಆ ಹುಡುಗಿ ಒಳ್ಳೆ ಹುಡುಗಿ ಅಂತ ಎಲ್ಲರೂ ನೋಡ್ತಾರೆ. ಅದೇ ಹುಡುಗಿ ಯಾರು ಸಪೋರ್ಟ್ ಇಲ್ಲದೆ ಸಪ್ರೇಟ್ ಆಗಿದ್ದರೆ ಆ ಹುಡುಗಿ ಕೆಟ್ಟ ಹುಡುಗಿ ಅಂತ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾರೆ. ಯಾವ್ದಾರ ಒಂದು ಹುಡುಗಿ ಸುಂದರವಾಗಿದ್ದರೆ ಅವಳು ಆ ಥರ ಈ ಥರ, ಅವಳು ಅವನ ಜೊತೆ ಇದ್ಲು ಇವನ ಜೊತೆ ಇದ್ಲು ಅಂತ ಹೇಳಿ ಜಜ್ಮೆಂಟ್ ಮಾಡ್ತಾ ಇರ್ತೀವಿ. ಆದರೆ ಅವಳ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅವಳು ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅಷ್ಟೇ, ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಮರೀದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೈನಿಂಗ್ ಆಫ್.